ಈಗ ಸ್ನೋ ಪಾರ್ಕ್ ಹೋಗ್ತಾ ಇದೀವಿ. ಬನ್ನಿ ಸ್ನೋ ಪಾರ್ಕ್ ನೋಡೋಣ ಯಾವ ತರ ಇದೆ. ಸೊ ಇಲ್ಲಿ ಜಾಕೆಟ್ ಕೌಂಟರ್ ಇದೆ. ಒಳಗಡೆ ಬಂದಿದ ತಕ್ಷಣ ಜಾಕೆಟ್ ತಗೋಬೇಕು. ಜಾಕೆಟ್ ಅವರೇ ಕೊಡ್ತಾರೆ. ಜಾಕೆಟ್ ಕೊಟ್ಟಾದ್ಮೇಲೆ ನಾವು ಒಳಗಡೆಗೆ ಹೋಗೋದು. ಮೋಸ್ಟ್ಲಿ ಇದ್ರೊಳಗಡೆ ಎಲ್ಲ ಹೋಗೋದಿರುತ್ತೆ. ಇದು ತಡೆಯುತ್ತಾ ಜಾಕೆಟ್ ಚಳಿನ? ಅವರೇ ಹಾಕ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಶೂಸ್ ಹಾಕೋಬೇಕು, ಜಾಕೆಟ್ ಹಾಕೋಬೇಕು. ಜಾಕೆಟ್ ಹಾಕೊಂಡು ಆದಮೇಲೆ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ, ಅಲ್ಲಿಗೆ ಹೋಗಬೇಕು. 45 ಮಿನಿಟ್ಸ್ ಕೊಟ್ಟಿರ್ತಾರೆ ನಮಗೆ. ಆ್ಯಂಡ್ -10 ಡಿಗ್ರಿ ಇರುತ್ತೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಹೆಂಗಿದೆ ಹರ್ಷಿತಾ? ನಾನು ಇದುವರೆಗೂ ಸ್ನೋ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ನೂ ನೋಡಿಲ್ಲ ಆ್ಯಕ್ಚುಲಿ, ಇವಾಗ ನೋಡಬೇಕು. -10 ಡಿಗ್ರಿ ಅಂತೆ. ಇದುವರೆಗೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ನಾನು. ಯಾವಾಗಲೂ ಅನ್ಕೊತಾ ಇದ್ದೆ ಹಿಮಾಚಲ್ ಪ್ರದೇಶ್ಗೆ ಹೋಗೋಣ ಅಂತ. ಮೈಸೂರಲ್ಲೇ ಹಿಮಾಚಲ್ ಪ್ರದೇಶ್ ಇದೆ. ಈಗ ಆ್ಯಕ್ಚುಲಿ ಸೆಕೆ ಆಗ್ತಾಯಿದೆ ಇಲ್ಲಿ, ಸದ್ಯಕ್ಕೆ ಸೆಕೆ ಆಗ್ತಾಯಿದೆ ನನಗೆ. ನೋಡೋಣ ಹೊಳ್ಕಿಡ ಹೋದ್ಮೇಲೆ ಚಳಿ ಶುರು ಆಗುತ್ತೆ, ಗೊತ್ತಿಲ್ಲ. ನೆಟ್ಫ್ಲಿಕ್ಸಲ್ಲಿ ಒಂದು ಕೊರಿಯನ್ ಎಪಿಸೋಡ್ ಇದೆ, ಎಲ್ಲ ಒಟ್ಟಿಗೆ ಒಂದು ಇದ್ರೊಳಗಡೆ ಬಿಡ್ತಾರೆ, ಅದೇ ಥರ ಅನಿಸ್ತದೆ.
ಸೊ ಗೈಸ್, ಹೀಗಿತ್ತು ಸ್ನೋ ಪಾರ್ಕ್ ಮತ್ತು ಅಪ್ಡೌನ್ ಮ್ಯೂಸಿಯಮ್ದು ಕತೆ. ಸಖತ್ತಾಗಿತ್ತು ಈ, ನನಗೆ ತುಂಬ ಇಷ್ಟ ಆಗಿದ್ದು ಸ್ನೋ ಪಾರ್ಕು. ಯಾಕಂದರೆ ನಾನು ಇದುವರೆಗೂ ಸ್ನೋ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಒಳಗಡೆ ಸ್ನೋ ಅಂತ ಏನಿಲ್ಲ, ಬಿಕಾಸ್ ಸ್ನೋ ಅಂದರೆ ಅದು ಇನ್ನೂ ಕಮ್ಮಿ ಟೆಂಪ್ರೇಚರ್, ಜಾಸ್ತಿ ಟೆಂಪ್ರೇಚರ್ ಇರುತ್ತೆ. ಇದು -10 ಇರೋದ್ರಿಂದ ಅದು ಐಸಲ್ಲೇ, ಐಸ್ ಫಾರ್ಮಲ್ಲೇ ಇದೆ, ಐಸ್ನೇ ಪುಡಿ ಪುಡಿ ಫಾರ್ಮಲ್ಲಿದೆ. ಬಟ್ ಸಖತ್ತಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಮಿನಿಟ್ವರೆಗೂ ಎಂಜಾಯ್ ಮಾಡಿ ಬಂದಿದ್ದೀವಿ ನಾವಿಬ್ಬರೂ. ಈಗ ನೆಕ್ಸ್ಟು ವಾಟರ್ ಪಾರ್ಕ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅಪ್ಡೌನ್ ಮ್ಯೂಸಿಯಂ ಆಯಿತು ಮತ್ತು ಸ್ನೋ ಪಾರ್ಕು ಆಯಿತು. ಸೊ ಬನ್ನಿ ನೆಕ್ಸ್ಟು ಈಗ ನಮ್ಮ ಮೇನ್ ಕೋರ್ಸ್ ಆಫ್ ಟುಡೇ, ನಮ್ಮ ಏನಿದು ಮೇನ್ ಕೋರ್ಸ್ ಆಫ್ ಟುಡೇ ವಾಟರ್ ಪಾರ್ಕ್ಗೆ ಹೋಗೋಣ, ಮಜಾ ಮಾಡೋಣ. ಕಮ್ ಆನ್. To get more of my YouTube videos, kindly subscribe to my channel and don't forget to click on the bell icon. Thank you.